ಐವತ್ತನೇ ವರ್ಷದ ಹುಟ್ಟುಹಬ್ಬ ನಾನು ಎಂದಂತೆ ತಾಯಿ ತಂದೆ ಮಡ್ಲಲ್ಲಿ ಆಚರಿಸ್ಕೋಬೇಕು ಅನ್ನೋ ಆಸೆ ನನಗೆ. ಅವ್ರು ಇನ್ನೂ ಜೀವಂತವಾಗಿದ್ದಾರೆ, ಸೊ ಹಾಗಾಗಿ ಅವ್ರ ನೆನಪುಗಳು ಇಲ್ಲಿರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತಾವು ಪ್ರತಿ ವರ್ಷ ಎರಡನೇ ಸರಿ ಮತ್ತೊಂದು ಸರಿ ಬಂದು ಇಲ್ಲಿ ನನಗೆ ಸಹಕಾರ ನೀಡ್ತಾ ಇರೋದಕ್ಕೆ, ಮತ್ತು ನಾಳೆ ಎಲ್ಲ ಅಭಿಮಾನಿಗಳ ಜೊತೆ ನಾನು ಒಂದು ಊಟ ಮಾಡಬೇಕು ಅನ್ನೋ ಆಸೆ. ಯಾಕೆಂದರೆ ಅವ್ರು ನಮ್ಮನ್ನು ಸಾಕಿ ಸಲಗಿದ್ದಾರೆ, ಅವ್ರು ಬೆಳೆಸಿದ್ದಾರೆ, ಅವ್ರು ಕೊಟ್ಟಿರೋದು, ಅವ್ರ ಜೊತೆ ಒಂದು ತುತ್ತು ತಿನ್ನಬೇಕು ಅನ್ನೋ ಆಸೆ. ಆ ಒಂದು ಆಸೆ ಮೇಲೆ ನಮ್ಮ ತಾಯಿಗೆ ಯಾವಾಗಲೂ ಅದೇ ಆಸೆ ಇರೋದು, ಎಲ್ರಿಗೂ ಊಟ ಮಾಡಿಸೋ ನಮ್ಮ ತಂದೆಯೂ ಅದೇ ಹೇಳೋರು. ಅದನ್ನು ನಾಳೆ ಕೂಡ ನೆರವೇರ್ತಾ ಇದೆ, ತಮ್ಮ ಸಹಕಾರ ಹೀಗೆ ಇರಲಿ ನನಗೆ ಯಾವಾಗಲೂ. ಅದನ್ನು ಹೊರತುಪಡಿಸಿ ವಿಶೇಷವಾದ್ದು ಅಂದರೆ ಅಯೋಧ್ಯ ಮಂದಿರ ನಿರ್ಮಾಣದ ಬಗ್ಗೆ ನಮ್ಮ ಹೆಮ್ಮೆ ಪಡೋ ವಿಷಯ ಅಂದರೆ, ನಮ್ಮ ಕರ್ನಾಟಕದವರೇ ಆದ ಅರ್ಜುನ್ ಯೋಗಿ ಅಂತ ಹೇಳಿ, ಅರುಣ್ ಯೋಗಿ ಅಂತ ಹೇಳಿ ನಮಗೆ ಅವರೇ ಕೆತ್ತನೆ ಮಾಡಿದಂಥ, ನಮ್ಮತ್ತೆ ಕಲ್ಲು ತಂದಿರೋದು ಕೂಡ ನಮ್ಮದೇ ಕರ್ನಾಟಕದ ತೊಗೊಂಡೋಗ್ತಾ ಇರೋದು, ಅದೊಂದು ದೊಡ್ಡ ಹೆಮ್ಮೆ ಇದೆ. ನಾನೊಬ್ಬ ಹಿಂದೂ ಆಗಿ ರಾಮನ್ನ ಯಾವಾಗಲೂ ಚಿಕ್ಕ ವಯಸ್ಸಿಂದನೂ ನಾವು ಅದನ್ನು ನೆನೆಸ್ಕೊಂಡಿದ್ದೀವಿ, ಜಪ ಮಾಡ್ತೀವಿ. ರಾಮ ಯಾರಿಗೂ ಗೊತ್ತಿಲ್ಲ, ಎಲ್ಲ ಮರಗಳಲ್ಲೂ ರಾಮ ಇದ್ದೇ ಇರ್ತಾರೆ, ಅದನ್ನೇ ಹೇಳ್ಕೊಡೋರು. ನಮ್ಮ ತಾಯಿ ತಂದೆ ಕೂಡ ಅದೇ ಹೇಳ್ಕೊಟ್ಟಿದ್ರು, ದೊಡ್ಡ ರಾಮ ಅಲ್ಲಿದ್ದಾರೆ, ನನಗೆ ರಾಮ ಸೀತೆ ಇಲ್ಲಿದ್ದಾರೆ. ಸೊ ಹಂಗಾಗಿ ಇವತ್ತು ನೀವು ಬಂದಿರೋದು ತುಂಬ ಖುಷಿಯಾಗಿದೆ. ಆ್ಯಸ್ ಇಟ್ ಈಸ್ ನಾವೆಲ್ಲ ಸೇರಿ ಒಟ್ಟಿಗೆ ಇನ್ನೊಂದಷ್ಟು ಇದನ್ನು ಪ್ರೆಸ್ ಮೀಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಸ್ನೇಹ ಕೂಟ ಅಂತ ಹೇಳಿ ನಾನು ಕರೆಯೋಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಪರವಾಗಿ ಆಪ್ಸಂಚೂರಿಯ ಹುಟ್ಟುಹಬ್ಬ ಶುಭಾಶಯಗಳು, ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು. ಮುಂದಿನ ವರ್ಷದಿಂದ ವರ್ಷಕ್ಕೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ, ಪ್ರತಿಯೊಬ್ಬ ಸ್ಟಾರ್ಗೂ ನಿಮಗೆ ಅದು ಡಬಲ್ ಆಗ್ತಾ ಹೋಗ್ತಿದೆ, ದುಪ್ಪಟ್ಟಾಗ್ತಾ ಹೋಗ್ತಾ ಇದೆ. ವಯಸ್ಸು ಜಾಸ್ತಿ ಆಗ್ತದೆ, ಅಭಿಮಾನಿಗಳ ಸಂಖ್ಯೆನೂ ಜಾಸ್ತಿ ಆಗ್ತದೆ. ಸೊ ಯೂಶ್ವಲಿ ನಂದಿ ಲಿಂಕ್ಸ್ ಗ್ರೌಂಡಲ್ಲಿ ಅಭಿಮಾನಿಗಳನ್ನ ಕರೆದು ಅಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಈಗ ಪ್ರತೀತಿ ಆಗಿದೆ ಸ್ಯಾಂಡ್ವುಡ್ ಅಲ್ಲಿ. ನೀವು ಕಳೆದ ವರ್ಷದಿಂದ ಇಲ್ಲೇ ಮಾಡ್ಕೋಬೇಕು ಅಂತ ಒಂದು ಯಾಕೆ ಅನಿಸ್ತು? ಅದು ನಮ್ಮ ತಾಯಿ ಹೋಗೋ ಮೂಮೆಂಟಲ್ಲಿ ನಾನು, ಕೀರ್ತಿ, ನಮ್ಮ ಅಕ್ಕದಿರು ಎಲ್ಲ ಒಟ್ಟಿಗೆ ಇದ್ದವರು. ನಮ್ಮ ತಾಯಿ 23 ದಿವಸ ಅವರೇನು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ರು ಅವಾಗ ಅದನ್ನು ತೋಡಿ ತುಂಬ ನಾವು 4 ಜನ ಮಕ್ಕಳು ಕೀರ್ತಿ ಸಮೇತ ತುಂಬ ಸಫರ್ ಮಾಡಿದ್ವಿ. ನಾವು ಅವ್ರನ್ನ ಬಿಟ್ಟಿರೋಕ್ಕೆ ಆಗಲ್ಲ, ಅಟ್ಲೀಸ್ಟ್ ಆ ವರ್ಷದಲ್ಲಿ ಬರ್ತಾ ಇರ್ತೀವಿ. ಬಟ್ ನಾನು ಹುಟ್ಟಿದಬ್ಬ ಅಂದಾಗ ನಾವೆಲ್ಲ ಸೇರಿ ಇವತ್ತೆಲ್ಲ ಅಲಂಕಾರ ಮಾಡಿದ್ದೆ, ನಮ್ಮ ಅಕ್ಕ, ನನ್ನ ತಂಗಿ, ಇನ್ನೊಬ್ಬ ಅಕ್ಕ, ಕೀರ್ತಿ ಎಲ್ಲ ಸೇರಿ ಇದನ್ನ ಅಲಂಕಾರ, ಅವರು ಶ್ರದ್ಧೆಯಿಂದ ಅಲಂಕಾರ ಮಾಡಿಸಿದ್ರು. ನಮ್ಮನ್ನು ಬಿಟ್ಟೋಗ್ತಾ ಇಲ್ಲ, ಅದು ಇಲ್ಲಿಗೆ ಹೇಳ್ಕೊಂಬರುತ್ತೆ. ಸೊ ಇನ್ನು ಅಮ್ಮನಿಗೆ ಯಾವಾಗಲೂ ಒಂದು ಆಸೆ ಇತ್ತು, ಯಾವಾಗಲೂ ಹೇಳೋರು ಅವರು, ದೇವ್ರು ನಿಂಗೆ ಒಳ್ಳೇದು ಮಾಡ್ತಾನೆ, ಸುಮ್ಮನೆ ಏನಾಗಲ್ಲ, ಗಾಬರಿ ಬೀಳ್ಬೇಡ ಅಂತ. ಅದು ಹಂಗೆ ಆಗ್ತಾಯಿದೆ ನೀವು ಹೇಳ್ದಂಗೆ. ಎಲ್ಲರೂ ನಿಮ್ಮನ್ನು ಬ್ಲ್ಯಾಕ್ ಕೋಬ್ರಾ ಅಂತ ಕರೀತಿದ್ರು, ದುನಿಯಾ ವಿಜಿ ಅಂತ ಕರೀತಿದ್ರು, ಈಗ ಸ್ಯಾಂಡಲ್ವುಡ್ ಸಲಗ ಅಂತ ಕರೀತಾರೆ. ಬಟ್ ನಾವೇನೋ ಕೇಳ್ಪಟ್ವಿ, ನನಗೆ ವಿಜಿ ಅನ್ನೋ ಹೆಸರು ಬೇಡ, ನಮ್ಮ ತಾಯಿಯ ಕೊನೆಯ ಆಸೆ ಆಗಿದ್ದದು, ಇವತ್ತಿನ ನಾನು ವಿಜಯ್ ಕುಮಾರ್ ಅಂತ ಹೆಸರು ಬದಲಾಯಿಸ್ಕೊತಾ ಇದ್ದೀನಿ ಅಂತ ಹೇಳಿ. ಹೌದು, ನನ್ನ ಹೆಸರು ಇರೋದೇ ವಿಜಯ್ ಕುಮಾರ್ ಅಂತ. ಸೊ ಹಂಗಾಗಿ ಅಮ್ಮ ಸಾಯೋ ಟೈಮಲ್ಲೂ ಕೂಡ ಹೇಳೋದು, ಸಾಕಪ್ಪ ಎಲ್ರಿಗೂ ಕೇಳ್ಕೋ ವಿಜಿ ಅಂತ ಹಾಕ್ಬೇಡ ಅನ್ನೋ, ಹಾಕಿದ್ರೆ ವಿಜಯ್ ಅಂತ ಹಾಕ ಕೇಳೋ, ಇಲ್ಲ ವಿಜಯ್ ಕುಮಾರ್ ಅಂತ ಫುಲ್ ಹೆಸರು ಇಟ್ಕೋಪ್ಪ, ಯಾಕೋ ಇಲ್ಲಿವರೆಗೂ ತುಂಬ ಕಷ್ಟ ಅನುಭವಿಸ್ಬಿಟ್ಟೆ ಕಣೋ, ಇನ್ಮೇಲಾದರೂ ಚೆನ್ನಾಗಿರುವಂತೆ ಅಂದರು. ಆ ಹೆಸ್ರನ್ನ ನಾನು ವಿಜಯ್ ಕುಮಾರ್ ಅಂತ ಅನೌನ್ಸ್ ಮಾಡಿದೆ, ತಾವೇ ಅದು ನನಗೆ ಅದೆಲ್ಲ ಹೆಲ್ಪು ಮಾಡಿದ್ದಾರೆ ಕೂಡ, ಅವ್ರು ಹೇಳಿ ಅದನ್ನು ತೀರೋದ್ರು. ಬಟ್ ನನಗೆ ಆ ಗೆಲುವು ಸಿಗ್ತಾನೆ ಇದೆ, ವಿಜಿ ಅದು ವರ್ಕ್ ಆಗಲಿಲ್ಲ ನನಗೆ ಅದು. ಸೊ ಹಂಗಾಗಿ ದಯಮಾಡಿ ಎಲ್ಲರೂ ವಿಜಯ್ ಅಥವಾ ವಿಜಯ್ ಕುಮಾರ್ ನಿಮ್ಗೆ ಹೆಂಗೆ ಅನ್ಕೋ, ವಿಜಯ್ ಒಂದು ಬಿಟ್ಬಿಟ್ಟು ಏನು ಬೇಕಾದ್ರೂ ಯೂಸ್ ಮಾಡಿ. ಅಮ್ಮ ಇದು ನಮ್ಮೆಲ್ಲರ ಆಸೆ, ನನಗೆ ನಾನು ನಮ್ಮ ಅಕ್ಕದಿರು ಕೀರ್ತಿ ನಾವೆಲ್ಲ ಅಂದ್ಕೊಂಡಿದ್ದು ಅಂದರೆ ನಾವೆಲ್ಲ ಅವ್ರ ಜೊತೆಯಲ್ಲಿದ್ದು ನಾವು ನಿಜವಾಗ್ಲೂ ದೇವರನ್ನ ನೋಡಿದ್ದು ನಾನು ನಮ್ಮ ತಾಯಿ ನಮ್ಮ ತಂದೆಯಲ್ಲಿ ಮಾತ್ರ, ಅದು ಬಿಟ್ಟರೆ ನಾನು ಎಲ್ಲೂ ಕಾಣಲಿಲ್ಲ ನನಗೆ. ಸೊ ಹಂಗಾಗಿ ನಾವು ಅಷ್ಟು ಜನ ನೋಡಿದ್ದೀವಿ ಆ ದೇವ್ರನ್ನ. ಸೊ ಆ ದೇವ್ರನ್ನ ವರ್ಷಕ್ಕೊಂದು ಸತಿ ಹಿಂಗೆ ಅಲಂಕಾರ ಮಾಡಿ ಎಲ್ರಿಗೂ ತೋರಿಸೋಣ ಅನ್ನೋ ಆಸೆ ನನಗೆ. ಆಮೇಲೆ ಎಲ್ಲರೂ ಇನ್ಸ್ಪೈರ್ ಆಗಲಿ ಅನ್ನೋ ಆಸೆ ಕೂಡ ಇದೆ. ಅಂದರೆ ತಾಯಿ ತಂದೆ ಎರಡು ಕಣ್ಣಿದ್ದಂಗೆ, ಅದು ತುಂಬ ಕಷ್ಟ ಅವ್ರನ್ನ ಕಳ್ಕೊಂಡ್ರೆ ಎರಡು ಕಣ್ಣು ಹೋಗ್ಬಿಟ್ಟಂಗೆ, ಅದು ಅಂದರೆ ಚೆನ್ನಾಗಿದ್ದು ಕುರುಡ್ರಾಗೋದಂಗೆ ಲೆಕ್ಕಾಚಾರ ಅದು. ಅವರು ಕೊನೆ ಮೂಮೆಂಟಲ್ಲಿ ನೀವು ಅವ್ರು ಸೇವೆ ಮಾಡಿದ್ದು ನಾವೆಲ್ಲ ನೋಡಿದ್ದೀವಿ. ಹೌದು, ತುಂಬ ಅದ್ಭುತವಾಗಿ ಸೇವೆ ಮಾಡಿ.
ಆದರೆ ಒಂದು ಫೈನ್ ಟೈಮ್ ನಮ್ಗೆ ಗೊತ್ತಿರಲ್ಲ ಅವ್ರ ಅರಿವು ಏನನ್ನೋದು, ಅವ್ರು ಹೋದ್ಮೇಲೆ ಅದು ಅರಿವು ಗೊತ್ತಾಗುತ್ತೆ ನಿಮಗೆ. ಆ ಅರಿವಾಗಿದ್ದು ಹೇಗೆ, ನಂಗೆ ತಂದೆ ತಾಯಿ ಭಾರಿ ಮುಖ್ಯ, ನಾನು ಚೆನ್ನಾಗಿ ನೋಡ್ಕೋಬೇಕು, ಇಷ್ಟು ದಿನ ಏನಾದ್ರು ರೇಗ್ಬಿಟ್ಟೆ ಬೈದ್ಬಿಟ್ಟೆ, ಅದು ಆ ಥರದ ಸಫರ್ ಅಥವಾ ಫೀಲ್ ಆಗೋದಂತ ವಿಚಾರ ಯಾವಾಗ ಆಗತ್ತಾ? ಆ ಥರದ್ದು ಯಾವುದೂ ಇಲ್ಲ. ನಾನು ನಮ್ಮ ಅಕ್ಕನಿಗೆ ಯಾವಾಗಲಾದರೂ ಫೋನ್ ಮಾಡಿ ಅಮ್ಮ ಬೇಕು ಅಂತ ಹೇಳ್ತೀನಿ, ಅವಳು ಸಮಾಧಾನ ಮಾಡ್ತಾಳೆ. ನನಗೆ ಇನ್ನೊಬ್ಳು ಅಕ್ಕ, ಇವಾಗಲೂ ಮಗು ಥರನೇ ಕೇಳ್ತೀನಿ, ಅಮ್ಮ ಬೇಕು ನನಗೆ ಅಂತೀನಿ, ಅವಳು ಒಂದ್ಸಲ ಸಮಾಧಾನ ಮಾಡ್ತಾಳೆ. ಅಥವಾ ಕೀರ್ತಿ ನೋಡ್ತಾಳೆ, ಯಾಕೆ ಇಲ್ಲ ಇಲ್ಲ ಅಮ್ಮ ತುಂಬ ಜ್ಞಾಪಕಕ್ಕೆ ಬರ್ತಾಳೆ, ಆಯ್ತು ಆಯಿತು ಸುಮ್ಮನಿರು. ತುಂಬ ದುಃಖ ಆದಾಗ ನಮ್ಮ ಅಕ್ಕನಿಗೆ ನನ್ನ ಅಮ್ಮನ ನೆನಪಾದಾಗ ನನಗೆ ಮಾಡ್ತಾರೆ. ನನಗೆ ಬೇಕು ಅಂದಾಗ ಫೋನ್ ಮಾಡಿ ಕೇಳ್ತೀನಿ, ಅಮ್ಮ ತುಂಬ ನಾಪಕ್ಕೆ ಬರ್ತಾ ಇದ್ದಾಗ ಆಗ್ತಾ ಇಲ್ಲ ಯಾಕೆ ಹೋಗುತ್ತಿಲ್ಲ ಅಂತ. ಯಾವ ಅಡುಗೆ ತುಂಬ ಅಮ್ಮಂದ? ಅಮ್ಮ ಮಾಡ್ತಿದ್ದೆ ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿದೆ ನನಗೆ. ಅವರೇ ಅಲ್ವಾ ಈ 50 ವರ್ಷನೂ ಚೆನ್ನಾಗಿರಂಗೆ ನೋಡಿ. ಅವರು ನಮ್ಮ ಅಪ್ಪ ಅಮ್ಮ ಕಷ್ಟದಲ್ಲಿ ದುಡ್ಡು ತಂದು ಹಾಕಿರೋದೇ ಇವತ್ತು ನಮ್ಗೆ ಹಂಗೆ ಶಕ್ತಿಯುತವಾಗಿ ಇಟ್ಕೊಂಡಿರೋದು. ವಿಜಯ್ ಸರ್, ಈಗ ತಂದೆ ತಾಯಿಗೆ ಒಂದು ಆಲಯ ಕಟ್ಸೋದು ಬೇರೆ, ಆಲಯ ಕಟ್ಸಿದ ಮಾತ್ರಕ್ಕೆ ಅದು ಪ್ರೀತಿ ಇದೆ ಅಂತ ಬಿಟ್ಕೊಳ್ಸೋದಲ್ಲ, ಸೊ ಅವ್ರು ಇದ್ದಾಗ ಅವ್ರನ್ನ ಹೇಗೆ ನೋಡ್ಕೊಂಡ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಅದನ್ನು ಪ್ರೂವ್ ಮಾಡಿದ್ರೆ ಅವ್ರ ಮನೆ ದಿನಗಳಲ್ಲಿ ನೀವು ಅವ್ರನ್ನ ಮಕ್ಕಳಾಗಿ ನೋಡ್ಕೊಂಡಿದ್ದನ್ನ ವಿಡಿಯೋಗಳ ಮೂಲಕ ನಾವೆಲ್ಲ ನೋಡ್ಬೇಕು ಕರೋನಾ ಟೈಮಲ್ಲಿ ಯಾವ ರೀತಿ ಆರೈಕೆ ಮಾಡಿದ್ರಿ. ಸೊ ಸ್ಟಾರ್ ಆಗಿ ನೀವು ಫ್ಯಾನ್ಸ್ಗೆ ಅವರ ಪೇರೆಂಟ್ಸ್ನ ಹೇಗೆ ನೋಡ್ಕೋಬೇಕು ಅಂತ ಒಂದು ಸಣ್ಣ ನಾನು ಅಭಿಮಾನಿಗಳಿಗೆ ಒಂದೇ ಹೇಳೋಕ್ಕೆ ಯಾವಾಗಲೂ ಕೇಳ್ಕೊತೀನಿ, ಹೇಳೋಕ್ಕಿಂತ ಕೇಳ್ಕೊತೀನಿ. ದಯವಿಟ್ಟು ಕೊನೆಗಾಲದಲ್ಲಿ ತಾಯಿ ತಂದೆ ಮಕ್ಕಳಾಗ್ತಾರೆ, ಅವ್ರನ್ನ ಮಾತ್ರ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ಯಾವ ಯಾವ ದೋಷನೂ ಬರೋಲ್ಲ ನಿಮಗೆ, ಗ್ರಹಚಾರದಲ್ಲಿ ಯಾವ ದೋಷ ಇದ್ದರೂ ಬರೋಲ್ಲ. ತಾಯಿ ತಂದೆ ಚೆನ್ನಾಗಿ ನೋಡ್ಕೊಂಬಿಟ್ರೆ ಸಾಕು. ಎಲ್ಲ ಅಭಿಮಾನಿಗಳಿಗೆ ಅದೇ ಹೇಳೋದು, ನೀವೆಲ್ಲೋ ಹೋಗಿ ಶಾಸ್ತ್ರ ಕೇಳಿ ನನಗೆ ಆ ದೋಷ ಈ ದೋಷ ಅದರದ್ದು ಗ್ರಹಚಾರ ಇದ್ರದ್ದು ಗ್ರಹಚಾರ ಶಾಂತಿ ಮಾಡಿಸ್ಬೇಕು ಏನು ಬೇಡ, ತಾಯಿ ತಂದೆ ಚೆನ್ನಾಗಿ ನೋಡಿಕೊಂಡು ನೋವು ಮಾಡಿದಿರಾ ಸಂತೋಷವಾಗಿ ಅವ್ರನ್ನ ಕಳಿಸ್ಕೊಟ್ರೆ ಯಾವ ದೋಷವೂ ಇರಲ್ಲ. ಈ ಜಾಗನ ನೀವು ಖಾಲಿ ಇದ್ದಾಗ ನೋಡಿದ್ದೀರಿ, ಅವ್ರು ಬಂದು ಇದ್ದಾಗ ನೋಡಿದ್ದೀರಿ, ಅಂದರೆ ನಂಗೆ ಹೇಗಿಷ್ಟು ವ್ಯತ್ಯಾಸ ಕಾಣಿಸಿದೆ ಅಂದ್ರೆ ಈಗ ಎಲ್ಲ ಪಿಕ್ಚರ್ ಮೋಡ್ ಅಂದ್ರೆ ಶೂಟಿಂಗ್ ಮೋಡ್ ಇದೆ ಈಗ ಎಲ್ಲ ಫಾಗ್ ಎಲ್ಲ ಬರ್ತಾ ಇರೋದು ಅಥವಾ ಹೌದು ಸಲಗ ಆದ ನಂತರ ವಿಮಾನಗೂ ಸಲಗನಿಗೂ ಟೆಕ್ನಿಕಲಿ ಎಷ್ಟು ವ್ಯತ್ಯಾಸ ಕಾಣುತ್ತೆ ಅದು ತಾವೇ ನೋಡಿ ಹೇಳಬೇಕು. ಯಾಕಂದರೆ ನಾನು ಇವಾಗಲೂ ಅದೇನೇ ನಮ್ಮದೆಲ್ಲ ಪ್ರಯತ್ನಗಳು ಅದರ ರಿಸಲ್ಟ್ಗೆ ಯಾವಾಗಲೂ ಕಾಯ್ತಾ ಇರ್ತೀವಿ. ಅದ ತಾವು ನೋಡಿ ನನಗೆ ಹೇಳಬೇಕು ಈ ಥರ ಮಾಡಬೇಕು ಅಂತ. ಅಂದರೆ ಹಿಂಗೆ ಈ ಥರ ಡಿಸೈನು ಏನು ಅಂತಂದ್ರೆ ಸ್ಟಡಿ ಮಾಡಿದ್ರೆ ಏನಿಲ್ಲ, ನಾನು ಅಂದ್ಕೊಂಡ್ವಿ ನಾನು ನನ್ನ ಟೀಮು ಎಲ್ಲರೂ, ನನಗೆ ಅನ್ನಿಸ್ತು ಒಂದು ದೇವಸ್ಥಾನ ಥರ ಮಾಡಬೇಕು ಅದನ್ನು. ಅವತ್ತು ಬಂದರೆ ಒಂದು ದೇವಸ್ಥಾನದ ಫೀಲ್ ಆಗಬೇಕು. ಯಾಕಂದರೆ ಇವತ್ತು ನನಗೆ ಜನ್ಮ ಕೊಟ್ಟ ದಿನ ಅದು, ಅವರು ಹೌದು ಅವರು ವಿಶೇಷವಾಗಿ ಕಾಣಬೇಕು ಅನ್ನೋ ಆಸೆ ನನಗೆ. ಇಡೀ ಪ್ರಪಂಚದ ಕಣ್ಣಿಗೆ ವಿಶೇಷವಾಗಿ ಕಂಡ್ರೆ ಸಾಕು, ಯಾಕಂದರೆ ಇವತ್ತು ಇಡೀ ಪ್ರಪಂಚ ನೋಡುತ್ತೆ ಇದನ್ನು. ಅವರು ಪ್ರಪಂಚದ ಕಣ್ಣಿಗೆ ಅವರು ದೇವರುಗಳನ್ನು ಕಾಣಿಸ್ಬೇಕು ಅನ್ನೋ ಆಸೆ ನನಗೆ.